वेलकम टू स्मार्ट सिलेबस विद्यार्थिगळु ನಾವು ನಿಮ್ಮ 7ನೇ ತರಗತಿಯ ಸೆಮಿಸ್ಟರ್ 1ರ ಪೂರ್ಣಾಂಕಗಳು ಈ ಘಟಕದಿಂದ ಅಭ್ಯಾಸ 1.1 ಅನ್ನು ಬಿಡಿಸ್ಕೊಳ್ತಾ ಇದ್ದೀವಿ ಈಗಾಗಲೇ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 1.1 ಕ್ಕೆ ಸಂಬಂಧಪಟ್ಟಂತೆ ಮೂರು ವಿಡಿಯೋಗಳು ಚಾನೆಲ್ ನಲ್ಲಿವೆ ಅವುಗಳನ್ನು ನೋಡಿ ನೀವು ಈ ಮುಂದಿನ ಅಭ್ಯಾಸನ ತಿಳ್ಕೊಬಹುದು ಸೊ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸಹ ತಿಳಿಸಿ ಬನ್ನಿ ಅಭ್ಯಾಸನ ಮುಂದುವರಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸ 1.1 ಇವತ್ತಿಗೆ ನಾವು 8ನೇ ಸಮಸ್ಯೆನ ತಿಳ್ಕೊಳ್ಳೋಣ ಇಲ್ಲಿ ಕೊಟ್ಟಿರುವಂತ a ಮತ್ತು b ಬೆಲೆಗಳಿಗೆ a ಮೈನಸ್ ಆಫ್ ಮೈನಸ್ ಈಕ್ವಲ್ ಟು a ಪ್ಲಸ್ b ಆಗಿದೆಯೇ ಎಂಬುದನ್ನು ಇಲ್ಲಿ ಪರೀಕ್ಷಿಸಬೇಕು ಸೊ ಇಂತಹ ಇಲ್ಲಿ ನಾಲ್ಕು ಸಮಸ್ಯೆಗಳು ವಿದ್ಯಾರ್ಥಿಗಳೇ ನಾಲ್ಕು ಈಸಿ ಸಮಸ್ಯೆ ಒಂದೊಂದನ್ನ ತಿಳ್ಕೊಳ್ಳೋಣ ಮೊದಲನೇ ಸಮಸ್ಯೆ ಇಲ್ಲಿ a ನ ಬೆಲೆ 21 b ನ ಬೆಲೆ 18 ಚೆಕ್ ಮಾಡೋಣ ಸೊ ಸೊಲ್ಯೂಷನ್ ಮೊದಲಿದಾಗಿ ದತ್ತ ಬೆಲೆಗಳನ್ನು ಪಡ್ಕೋಣ ದತ್ತ ಈಕ್ವಲ್ ಟು 21 ಈಕ್ವಲ್ ಟು 18 ಅದಲ್ಲ ಈಗ ನಾವು a ಮೈನಸ್ ಆಫ್ ಮೈನಸ್ b ಈಕ್ವಲ್ ಟು a ಪ್ಲಸ್ b ಆಗಿದೆ ಎಂದು ನಾವು ಈಗ ಚೆಕ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಇದು ನಿಮ್ಮ ಲೆಫ್ಟ್ ಸೈಡ್ ನಲ್ಲಿ ಇದೆ ಅದಲ್ಲ ಸೊ ಈ ಭಾಗ ಲೆಫ್ಟ್ ಸೈಡ್ ಸೊ ಇದು ನಾವು LHS ಎಂದ ಕರೆಯೋಣ ಲೆಫ್ಟ್ ಹ್ಯಾಂಡ್ ಸೈಡ್ ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಇದು ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಇದೆಯಲ್ಲ ಸೊ ಇದನ್ನ ನಾವು RHS ಎಂದು ಕರೆಯೋಣ ಸೊ ನಾವು ಮೊದಲಿಗೆ LHS ಅನ್ನು ಕಂಡುಹಿಡಿಯೋಣ ನಂತರ RHS ಅನ್ನು ಕಂಡುಹಿಡಿಯೋಣ ಸೊ LHS ಮತ್ತು RHS ಗಳ ಉತ್ತರಗಳು ಒಂದೇ ಆಗಿದ್ದರೆ ಈ ನಮಗೆ ಕೊಟ್ಟಂತ ಒಂದು ಸಮೀಕರಣವು ಸರಿ ಈ ಕಂಡೀಷನ್ ಸರಿ ಎಂದು ನಾವು ಈಗ ತಿಳ್ಕೊಬಹುದು ಇದರಲ್ಲಿ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಸೊ ಮೊದಲಿಗೆ LHS ಕಂಡುಹಿಡಿಯೋಣ ಸೊ LHS ಏನಿದೆ LHS a ಮೈನಸ್ ಆಫ್ ಮೈನಸ್ b ಸೊ ಇದರಲ್ಲಿ a ಅಂದ್ರೆ ಎಷ್ಟು 21 ಮೈನಸ್ ಬ್ರಾಕೆಟ್ ಮೈನಸ್ b ನ ಬೆಲೆ 18 ಈಕ್ವಲ್ ಟು 21 ಅನ್ನು ಹಾಕಿ ಬರೆಯೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಇದು 18 ಸೊ ಈಗ ಎರಡು ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿವೆ ಅದಲ್ಲ ಸೊ 21 ಪ್ಲಸ್ 18 ಈಕ್ವಲ್ ಟು ಇದು ಎಲ್ ಎಚ್ ಎಸ್ ನ ಉತ್ತರ ಇದರ ರೀತಿ ಈಗ ಆರ್ ಎಚ್ ಎಸ್ ಕಂಡುಹಿಡಿಯೋಣ ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಸೊ ರೈಟ್ ಹ್ಯಾಂಡ್ ಸೈಡ್ ಇರುವಂತ ಬೆಲೆ ಎ ಪ್ಲಸ್ ಬಿ ಈಕ್ವಲ್ ಟು ಎ ನ ಬೆಲೆ ವಿದ್ಯಾರ್ಥಿಗಳು ಎಷ್ಟು 21 ಪ್ಲಸ್ ಬಿ ನ ಬೆಲೆ 18 ಇದರರ್ಥ ವಿದ್ಯಾರ್ಥಿಗಳು 21 ಪ್ಲಸ್ 18 ಇದು 39 ಇದರರ್ಥ ಆರ್ ಎಚ್ ಎಸ್ ಸಹ 39 ಇದರರ್ಥ ಏನು ವಿದ್ಯಾರ್ಥಿಗಳು ಹೌದಲ್ಲ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ಆರ್ ರೈಟ್ ಹ್ಯಾಂಡ್ ಸೈಡ್ ಗಳು ಸಮನಾಗಿದೆ ಇದರ ಅರ್ಥ ಏನು ಎ ಮೈನಸ್ ಆಫ್ ಮೈನಸ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಆಗಿದೆ ಇಷ್ಟು ನೀವು ಬರೆದರೆ ಸಾಕು ಸಿಂಪಲ್ ಆದಂತ ಲೆಕ್ಕ ಹೌದಲ್ಲ ಇದು 8ನೇ ಸಮಸ್ಯೆಯಲ್ಲಿ ಮೊದಲೇ ಸಮಸ್ಯೆ ಈಗ ನೆಕ್ಸ್ಟ್ ಅನ್ನು ನೋಡ್ಕೊಳ್ಳೋಣ ಸೊ ಈಗ ಎರಡನೇ ಸಮಸ್ಯೆ ಮತ್ತೆ ಸೊಲ್ಯೂಷನ್ ದತ್ತ ಎ ಈಕ್ವಲ್ ಟು 118 ಬಿ ಈಕ್ವಲ್ ಟು 125 ಈಗ ನಾವೇನು ಸಾಧಿಸ್ಬೇಕು ಎ ಮೈನಸ್ ಆಫ್ ಮೈನಸ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಆಗಿದೆಯೇ ಎಂದು ಈಗ ಚೆಕ್ ಮಾಡ್ಕೋಬೇಕು ಹಿಂದಿನ ಸಮಸ್ಯೆ ತರ ವಿದ್ಯಾರ್ಥಿ ಮೊದಲಿಗೆ ಎಲ್ ಎಚ್ ಎಸ್ ಕಂಡುಕೊಳ್ಳೋಣ ಎಲ್ ಎಚ್ ಎಸ್ ಈಕ್ವಲ್ ಟು ಎ ಮೈನಸ್ ಆಫ್ ಮೈನಸ್ ಬಿ ಕಂಡುಹಿಡಿಯೋಣ ಎ ಮತ್ತು ಬಿ ಗಳ ಬೆಲೆಗಳನ್ನು ಆದೇಶಿಸಿ ಅಂದ್ರೆ ತುಂಬಿ ಎ ನ ಬೆಲೆ 118 ಮೈನಸ್ ಆಫ್ ಮೈನಸ್ ಬಿ ನ ಬೆಲೆ 125 ಈಕ್ವಲ್ ಟು 118 ಅದೇ ರೀತಿ ಬರೀರಿ ಮೈನಸ್ ಇಂಟು ಮೈನಸ್ ಪ್ಲಸ್ 125 ಸೊ 118 ಪ್ಲಸ್ 125 ಒಟ್ಟು ಎಷ್ಟು 243 ಸೊ ಇದು ಎಲ್ ಎಚ್ ಎಸ್ ಇದೇ ರೀತಿ ಈಗ ಆರ್ ಎಚ್ ಎಸ್ ಕಂಡುಹಿಡ್ಕೋಣ
RHS equal to, in the RHS A plus B. So A plus B equal to A na bele 118 plus B na bele 125. ಎರಡು ಸೇಮ್ ಚಿಹ್ನೆ ಹೊಂದಿವೆಲ್ಲ, ಕುಡಿಸ್ಕೊಂಡು ಬಿಡೋಣ. 118 ಪ್ಲಸ್ 125 243. ಇದರ ಅರ್ಥ ಆರ್ ಎಚ್ ಎಸ್ 243. ಇದರ ಅರ್ಥ ಏನು ವಿದ್ಯಾರ್ಥಿಗಳು? ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹೌದಲ್ಲ? ಆದ್ದರಿಂದ ಎ ಮೈನಸ್ ಆಫ್ ಮೈನಸ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಆಗಿದೆ. ಸಿಂಪಲ್ ಆಗಿದೆಯಲ್ಲ. ಸೊ ಇದು ಎಂಟನೇದರಲ್ಲಿ ಎರಡನೇ ಸಮಸ್ಯೆ. ಇನ್ನು ಮೂರನೇ ಸಮಸ್ಯೆ ಹೋಗೋಣ. ಈಗ ಮೂರನೇ ಸಮಸ್ಯೆ, ಮೊದಲಿಗೆ ಸೊಲ್ಯೂಷನ್. ಮೊದಲೇ ವಿದ್ಯಾರ್ಥಿಗಳೇ ದತ್ತ ಬೆಲೆಗಳನ್ನ ಬರ್ಕೊಳ್ಳಿ. ಸೊ ಎನ ಬೆಲೆ 75, ಬಿನ ಬೆಲೆ 74. ನಾವು ಪರೀಕ್ಷಿಸ್ಬೇಕು ಎ ಮೈನಸ್ ಆಫ್ ಮೈನಸ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಆಗಿದೆ ಎಂದು ಚೆಕ್ ಮಾಡ್ಕೋಬೇಕು, ಹೌದಲ್ಲ? ಸೊ ಮೊದಲಿಗೆ ಎಲ್ ಎಚ್ ಎಸ್ ತಗೊಳ್ಳೋಣ. ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಎ ಮೈನಸ್ ಆಫ್ ಮೈನಸ್ ಬಿ ಈಕ್ವಲ್ ಟು ಎನ ಬೆಲೆ 75 ಮೈನಸ್ ಬ್ರಾಕೆಟ್ ಮೈನಸ್ ಬಿನ ಬೆಲೆ 84 ಈಕ್ವಲ್ ಟು 75 ಹಾಗೆ ಬರಿ ಮೈನಸ್ ಮೈನಸ್ ಪ್ಲಸ್ 84. ಈಗ ಎಲ್ ಎಚ್ ಎಸ್ 75 ಪ್ಲಸ್ 84 ಎಷ್ಟು? 159. ಇದೆಲ್ಲ ಇನ್ನು ಆರ್ ಎಚ್ ಎಸ್ ಕಂಡುಹಿಡಿಯೋಣ. ಆರ್ ಎಚ್ ಎಸ್ ಈಕ್ವಲ್ ಟು ಏನು? ಆರ್ ಎಚ್ ಎಸ್ ಎ ಪ್ಲಸ್ ಬಿ. ಚೆಕ್ ಮಾಡೋಣ, ಏನ ಬೆಲೆ 75, ಬಿನ ಬೆಲೆ 84 ಈಕ್ವಲ್ ಟು 75 ಪ್ಲಸ್ 84 ಎಷ್ಟು? 159. ಇದರ ಅರ್ಥ ಆರ್ ಎಚ್ ಎಸ್ ಸಹ 159. ಏನಿದ್ರ ಅರ್ಥ ಮತ್ತೆ? ಆದ್ದರಿಂದ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇದರರ್ಥ ಎ ಮೈನಸ್ ಆಫ್ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಗಿದೆ. ಆಯ್ತಲ್ಲ, ಇದು ಮೂರನೇ ಪ್ರಶ್ನೆ. ಇನ್ನು ಈ ಎಂಟನೇ ಮೇನ್ ಅಲ್ಲಿ ಅಂದ್ರೆ ಎಂಟನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯದಾಗಿ ನಾಲ್ಕನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಮೊದಲಿಗೆ ಸೊಲ್ಯೂಷನ್. ದತ್ತ ಎನ ಬೆಲೆ 18, ಬಿನ ಬೆಲೆ 11. ಮತ್ತೆ ಏನ್ ಪರೀಕ್ಷಿಸಬೇಕು? ಎ ಮೈನಸ್ ಆಫ್ ಮೈನಸ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಆಗಿದೆಯೇ ಇದನ್ನ ಚೆಕ್ ಮಾಡ್ಕೋಬೇಕು. ಸೊ ಮೊದಲಿಗೆ ಎಲ್ ಎಚ್ ಎಸ್ ಅಂತ ತೆಗೆದುಕೊಳ್ಳೋಣ. ಎಲ್ ಎಚ್ ಎಸ್ ಈಕ್ವಲ್ ಟು ಏನಿದೆ ಎಲ್ ಎಚ್ ಎಸ್? ಇದು ಹೌದಲ್ಲ. ಸೊ ಎ ಮೈನಸ್ ಆಫ್ ಮೈನಸ್ ಬಿ ಈಕ್ವಲ್ ಟು, ಈಗ ಎ ಮತ್ತು ಬಿಗಳ ಬೆಲೆಗಳನ್ನ ಆದೇಶಿಸು. ಎನ ಬೆಲೆ 28 ಮೈನಸ್ ಬ್ರಾಕೆಟ್ ಮೈನಸ್ ಬಿನ ಬೆಲೆ 11. ಸೊ ಈಕ್ವಲ್ ಟು 28 ಅದೇ ರೀತಿ ಬರೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್ 11 ಈಕ್ವಲ್ ಟು 28 ಪ್ಲಸ್ 11 ಎಷ್ಟು? 39. ಸೊ ಎಲ್ ಎಚ್ ಎಸ್ ನ ಬೆಲೆ 39. ಈಗ ಆರ್ ಎಚ್ ಎಸ್ ಚೆಕ್ ಮಾಡೋಣ. ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್, ಏನು ರೈಟ್ ಹ್ಯಾಂಡ್ ಸೈಡ್? ಇದು ಎ ಪ್ಲಸ್ ಬಿ, ಎನ ಬೆಲೆ 28 ಪ್ಲಸ್ ಬಿನ ಬೆಲೆ 11 ಈಕ್ವಲ್ ಟು 28 ಪ್ಲಸ್ 11 ರ ಬೆಲೆ 39. ಸೊ ಆರ್ ಎಚ್ ಎಸ್ 39. ಇದರರ್ಥ ಏನು? ಮತ್ತೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಇದರರ್ಥ ಎ ಮೈನಸ್ ಆಫ್ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಗಿದೆ. ಸಿಂಪಲ್ ಅಲ್ಲ, ಆದ್ರೆ ಸಿಂಪಲ್ ಸಮ್ಗಳಿಂದಲೇ ನೀವು ಗಣಿತದ ಇಂಪಾರ್ಟೆಂಟ್ ಸ್ಟೆಪ್ಗಳನ್ನ ಅಂದ್ರೆ ಪ್ಲಸ್ ಮತ್ತು ಮೈನಸ್ ಗಳ ಬಳಕೆಯನ್ನು ನೀವು ತಿಳ್ಕೊಳ್ತಾ ಇದ್ದೀರ. ಅದು ನಿಮ್ಮ ಮುಂದಿನ ತರಗತಿಯಲ್ಲಿ ನಿಮಗೆ ಬಹಳಷ್ಟು ಹೆಲ್ಪ್ ಮಾಡೋ ವಿದ್ಯಾರ್ಥಿಗಳು. ಸೊ ಇದು ಒಂದು ಸಿಂಪಲ್ ಆದಂತಹ ಪ್ರಶ್ನೆ. ಎಂಟನೇ ಪ್ರಶ್ನೆ, ಇನ್ನು ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ. ಸೊ ವಿದ್ಯಾರ್ಥಿಗಳೇ, ಒಂಬತ್ತನೇ ಮುಖ್ಯ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಎ, ಈ ಹೇಳಿಕೆಗಳು ಸರಿಯಾಗುವಂತೆ ಈ ದೊಡ್ಡದಾದ ಚಿಹ್ನೆ, ಚಿಕ್ಕದಾದ ಚಿಹ್ನೆ ಅಥವಾ ಈ ಸಮ ಚಿಹ್ನೆಗಳನ್ನ
ಇಲ್ಲಿ ಖಾಲಿಗಿಟ್ಟುವಂತಹ ಸ್ಥಳಗಳನ್ನ ನಾವು ತುಂಬಬೇಕು. ಇದೆಲ್ಲ ಸೊ ನೋಡೋಣ ಯಾವ ರೀತಿ ನಾವು ಬಿಡಿಸ್ಕೋಬೇಕಂತೆ. ಮೊದಲಿಗೆ ಸೊಲ್ಯೂಷನ್ ಕೊಟ್ಟಂತಹ ಸಂಖ್ಯೆ, ಮೊದಲಿಗೆ ಮೈನಸ್ 8 ಪ್ಲಸ್ ಆಫ್ ಮೈನಸ್ 4. ಇಲ್ಲೊಂದು ಬಾಕ್ಸ್ ಬರೆದಿದ್ದಾರೆ, ಮೈನಸ್ 8 ಮೈನಸ್ ಆಫ್ ಮೈನಸ್ 4. ಈಗ ಇವೆರಡು ಸಂಖ್ಯೆಗಳನ್ನ ಮೊದಲು ಬಿಡಿಸ್ಕೊಳ್ಳೋಣ. ಮೈನಸ್ 8 ಅನ್ನ ಅದೇ ರೀತಿ ಬರೀರಿ, ಪ್ಲಸ್ ಇಂಟು ಮೈನಸ್ ಮೈನಸ್ 4 ಬಾಕ್ಸ್ ಅದೇ ರೀತಿ ಇರಿ. ಮೈನಸ್ 8 ಮೈನಸ್ ಇಂಟು ಮೈನಸ್ ಪ್ಲಸ್ 4. ಸೊ ಮೈನಸ್ 8 ಮೈನಸ್ 4 ಎರಡು ಸೇಮ್ ಚಿಹ್ನೆ ಹೊಂದಿವೆಲ್ಲ, ಏನ್ ಮಾಡ್ಬೇಕು? ಕೂಡಿಸ್ಕೋಬೇಕಲ್ಲ. ಅದರಿಂದ ಎರಡು ಸೆಂಟು ಕೂಡಿಸ್ಕೊಂಡು ಬಂದಂತ ಉತ್ತರಕ್ಕೆ ಮೈನಸ್ ಚಿಹ್ನೆ ನೀಡಿ. ಅಂದ್ರೆ ಎರಡು ಸೆಂಟು ಯಾವ ಚಿಹ್ನೆ ಹೊಂದಿರ್ತಾವಲ್ಲ ಅದನ್ನ ಇಲ್ಲಿ ಬರೀಬೇಕು. ಸೊ ಬಂದಂತ ಉತ್ತರ 12 ಮೈನಸ್ 12 ಬಾಕ್ಸ್ ಅದೇ ರೀತಿ. ಮೈನಸ್ 8 ಪ್ಲಸ್ 4, ಈಗ ಎರಡು ಸಂಖ್ಯೆಗಳು ಬೇರೆ ಚಿಹ್ನೆ ಬಂದಿವೆ. ಇದರದ್ದು ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಬಂದಂತ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ನಾವಿಲ್ಲಿ ಬರೀಬೇಕು. ಸೊ 8 4 ಕಳೆದ್ರೆ 4, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಈಗ ಮೈನಸ್ 12 ಮೈನಸ್ 4 ರ ನಡುವೆ ಇರುವಂತಹ ಸಂಬಂಧ ನಾವಿಲ್ಲಿ ಬರೀಬೇಕು. ಇದರರ್ಥ ಈ ಮೈನಸ್ 12 ಅನ್ನ ನೋಡಿ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಮೈನಸ್ 4ಕ್ಕಿಂತ ಚಿಕ್ಕದು ದೊಡ್ಡದು ಅಥವಾ ಸಮನಾಗಿದೆ ಅನ್ನೋದು ತೀರ್ಮಾನಿಸಬೇಕು. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಈ ಪೂರ್ಣಾಂಕಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ವಿಡಿಯೋದಲ್ಲಿ ಚಿಕ್ಕದು ದೊಡ್ಡದು ಸಂಖ್ಯೆ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿದ್ದೀವಿ. ಇಲ್ಲಿ ಮತ್ತೆ ಸ್ವಲ್ಪ ಅದನ್ನು ರಿಪೀಟ್ ಮಾಡ್ಕೋಣ. ಇಲ್ಲಿ ನೋಡಿ, ಒಂದು ಸಂಖ್ಯಾ ರೇಖೆ, ಇಲ್ಲಿ 0, ಇಲ್ಲಿ ಪ್ಲಸ್ 1, ಇಲ್ಲಿ ಪ್ಲಸ್ 2, ಇಲ್ಲಿ ಪ್ಲಸ್ 3, ಇದೇ ರೀತಿ ಸಂಖ್ಯೆಗಳ ಮುಂದೆ ಹೋಗುತ್ತವೆ. ಇನ್ನು ಇಲ್ಲಿ ಮೈನಸ್ 1 ಮೈನಸ್ 2 ಮೈನಸ್ 3, ಈ ರೀತಿ ಸಂಖ್ಯೆಗಳು ಈ ರೀತಿ ಮುಂದುವರಿಯುತ್ತವೆ. ಈಗ ಸೊನ್ನೆಯಿಂದ ಮೇಲೆ ಹೋದಂತೆ ಸಂಖ್ಯೆಗಳ ಬೆಲೆ ಹೆಚ್ಚುತ್ತಾ ಹೋಗುತ್ತದೆ, ಅಂದರೆ ಪ್ಲಸ್ ಆಗದಂತೆ ಬೆಲೆಗಳು ಹೆಚ್ಚುತ್ತಾ ಹೋಗುತ್ತವೆ. ಇನ್ನು ಸೊನ್ನೆಯಿಂದ ಕೆಳಗೆ ಹೋದಂತೆ, ಅಂದರೆ ಈ ರೀತಿ ಮುಂದುವರೆದಂತೆ ಸಂಖ್ಯೆಗಳ ಬೆಲೆಗಳು ಚಿಕ್ಕದಾಗುತ್ತಾ ಹೋಗುತ್ತವೆ. ಇದರ ಅರ್ಥ ಇಲ್ಲಿ ಮೊದಲಿಗೆ ಬರುವುದು ಮೈನಸ್ 4, ನಂತರ ಬರುವುದು ಮೈನಸ್ 12. ಇದರರ್ಥ ಮೈನಸ್ 12 ಮೈನಸ್ 4ಕ್ಕಿಂತ ಚಿಕ್ಕದು, ಹೌದಲ್ಲ? ಸೊ ಇದನ್ನ ಈಗ ಬರಿಬೇಕು. ಮೈನಸ್ 12 ಮೈನಸ್ 1ಕ್ಕಿಂತ ಚಿಕ್ಕದು, ಇದೆಲ್ಲ. ಸೊ ಈ ರೀತಿ ಕೊಟ್ಟಂತ ಸಮಸ್ಯೆಗಳನ್ನು ಬಿಡಿಸ್ಕೊಂಡು ನಂತರ ಇರುವಂತ ಚಿಹ್ನ ಇಲ್ಲಿ ಬರಿಬೇಕು. ಬನ್ನಿ ಬಿ ಸಮಸ್ಯೆಗೆ ಹೋಗೋಣ. ಈಗ 9ನೇ ಮುಖ್ಯ ಪ್ರಶ್ನೆಯಲ್ಲಿ ಬಿ ಸಮಸ್ಯೆ. ಸೊ ಮೊದಲಿಗೆ ಸೊಲ್ಯೂಷನ್ ದತ್ತವನ್ನ ಬರ್ಕೊಳ್ಳಿ. ಬ್ರಾಕೆಟ್ ನಲ್ಲಿ ಮೈನಸ್ 3 ಪ್ಲಸ್ 7 ಮೈನಸ್ ಬ್ರಾಕೆಟ್ ನಲ್ಲಿ 19. ಇಲ್ಲೊಂದು ಬಾಕ್ಸ್. ಇನ್ನು ಈ ಬದಿಗೆ 15 ಮೈನಸ್ 8 ಪ್ಲಸ್ ಬ್ರಾಕೆಟ್ ನಲ್ಲಿ ಮೈನಸ್ 9. ಈಗ ಮೈನಸ್ 3 ಅನ್ನ ಮೈನಸ್ 3 ಎಂದು ಬರೆದುಕೊಳ್ಳಿ. ಇದೊಂದು ಬ್ರಾಕೆಟ್ ಪ್ಲಸ್ 7. ಈಗ ಮೈನಸ್ ಈ 19ರ ಮುಂದೆ, ಅಂದ್ರೆ ಬ್ರಾಕೆಟ್ ನಲ್ಲಿರುವಂತಹ ಚಿಹ್ನೆ ಪ್ಲಸ್. ಸೊ ಈ ಪ್ಲಸ್ ಚಿಹ್ನೆಯನ್ನ ಈ ಮೈನಸ್ ಚಿಹ್ನೆ ನಾವೀಗ ಗುಣಾಕಾರ ಮಾಡ್ಕೋಬೇಕು. ಪ್ಲಸ್ 8 ಮೈನಸ್ ಮೈನಸ್ 19. ಬಾಕ್ಸ್ ಅನ್ನ ಅದೇ ರೀತಿ ಬರೀರಿ, 15ನ ಅದೇ ರೀತಿ ಬರೀರಿ, ಮೈನಸ್ 8 ಪ್ಲಸ್ 8 ಮೈನಸ್ ಮತ್ತೆ ಮೈನಸ್ 9. ಇದಲ್ಲ, ಇದು ಫಸ್ಟ್ ಸ್ಟೆಪ್. ಈಗ ವಿದ್ಯಾರ್ಥಿಗಳೇ, ಸೇಮ್ ಚಿಹ್ನೆ ಇರುವಂತ ಸಂಖ್ಯೆಗಳನ್ನ ಕೂಡಿಸ್ಕೊಳ್ಳಿ. ಯಾವ ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿವೆ? 19 ಮೈನಸ್ ಚಿಹ್ನೆ ಹೊಂದಿದೆ, 3 ಸಹ ಮೈನಸ್ ಚಿಹ್ನೆಯನ್ನು ಹೊಂದಿದೆ. ಇದರರ್ಥ ನಾವು ಪ್ಲಸ್ 7ನ್ನ ಅದೇ ರೀತಿ ಬರ್ಕೋಣ. ಈಗ ಎರಡು ಸಂಖ್ಯೆ ಮೈನಸ್ ಚಿಹ್ನೆ ಹೊಂದಿರೋದ್ರಿಂದ ಅವುಗಳನ್ನ ನಾವೀಗ ಕೂಡಿಸ್ಕೊಳ್ಳೋಣ. 19ರಲ್ಲಿ 3ನ್ನು ಕೂಡಿಸಿದರೆ 22, ಎರಡು ಸಂಖ್ಯೆ ಇರುವಂತಹ ಚಿಹ್ನೆ ಮೈನಸ್, ಅದಕ್ಕಾಗಿ ಉತ್ತರಕ್ಕೆ ಮೈನಸ್ ಚಿಹ್ನೆ ಬಾಕ್ಸ್. ಇನ್ನಿಲ್ಲಿ ಸಹ 15ನ್ನ ಅದೇ ರೀತಿ ಬರೀರಿ, ಮೈನಸ್ 8 ಮೈನಸ್ 9 ಸೇಮ್ ಚಿಹ್ನೆ ಬಂದಿವೆಲ್ಲ, ಅವುಗಳನ್ನ ಕೂಡಿಸ್ಕೊಳ್ಳಿ. 8 9 17, ಎರಡು ಮೈನಸ್ ಚಿಹ್ನೆ ಬಂದಿವೆ, ಸೊ ಉತ್ತರಕ್ಕೆ ಸಹ ಮೈನಸ್ ಚಿಹ್ನೆ. ಇನ್ನು ನೆಕ್ಸ್ಟ್ ಪ್ಲಸ್ 7 ಮೈನಸ್ 22, ಎರಡು ಬೇರೆ ಬೇರೆ ಚಿಹ್ನೆ ಬಂದಿರುವಂತ ಸಂಖ್ಯೆಗಳು, ಏನ್ ಮಾಡ್ಬೇಕು? ವ್ಯವಕಲನ ಕಳೆಯಬೇಕು. 22ರಲ್ಲಿ 7ನ್ನ ಮೈನಸ್ ಮಾಡಿದರೆ ಬರುವಂತ ಉತ್ತರ 15. ದೊಡ್ಡ ಸಂಖ್ಯೆ ಯಾವುದು? 12, ಅದರ ಚಿಹ್ನೆ ಮೈನಸ್. ಬಾಕ್ಸ್ 15, ಇದು 17, ಎರಡು ಮತ್ತೆ ಬೇರೆ ಚಿಹ್ನೆಯನ್ನು ಹೊಂದಿರುವಂತಹ ಸಂಖ್ಯೆಗಳು. ಸೊ ಇವುಗಳನ್ನ ಮನಸ್ಸು ಮಾಡಬೇಕು.
ದೇವರಲ್ಲಿ ಹತ್ತೇನು ಕಳೆದರೆ ಉಳಿದಂತ ಉತ್ತರ ಎರಡು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಸೂತ್ರಕ್ಕೆ ಬರುವಂತದ್ದು ಮೈನಸ್. ಸೊ ಈಗ ಮೈನಸ್ 15 ಮೈನಸ್ 2 ಕ್ಕಿಂತ ಚಿಕ್ಕದು ಅಥವಾ ದೊಡ್ಡದು ನೀವು ತೀರ್ಮಾನಿಸಬೇಕು. ಏನ್ ಹೇಳ್ತೀರಾ, ಮೈನಸ್ 15 ಮೈನಸ್ 2 ಕ್ಕಿಂತ ಚಿಕ್ಕದು ಅಥವಾ ದೊಡ್ಡದು? ಈಗಾಗಲೇ ಸಮಸ್ಯೆಲಿ ಇದೇ ರೀತಿ ನೀವು ಸಮಸ್ಯೆ ಬಿಡಿಸಿದೀರಾ. ಸೇನ್ ಉತ್ತರ ಹೌದು, ವೆರಿ ಗುಡ್. ಮೈನಸ್ 15 ಮೈನಸ್ 2 ಕ್ಕಿಂತ ಚಿಕ್ಕದು ಇದೆಲ್ಲ. ಸಿದು ಬಿ ಸಮಸ್ಯೆ, ಸಿಂಪಲ್ ಆಗಿವೆಲ್ಲ. ಇನ್ನು ಸಿ ಸಮಸ್ಯೆಗೆ ಸಾಗೋಣ. ಇನ್ನು ಸಿ ಸಮಸ್ಯೆ ಮೊದಲಿಗೆ ಸೊಲ್ಯೂಷನ್. ದತ್ತ 23 ಮೈನಸ್ 41 ಪ್ಲಸ್ 11 ಬಾಕ್ಸ್. 23 ಮೈನಸ್ 41 ಮೈನಸ್ 11, ಇಲ್ಲಿ ಸಂಖ್ಯೆಗಳು ಸೇಮ್ ಆಗಿವೆ, ಆದ ಚಿಹ್ನೆಗಳು ಬೇರೆ ಬೇರೆ ಆಗಿವೆ. ಸೊ ಏನ್ ಮಾಡ್ಬೇಕು, ಮೊದಲಿಗೆ ಸೇಮ್ ಚಿಹ್ನೆ ಇರುವಂತ ಸಂಖ್ಯೆಗಳನ್ನ ಇಲ್ಲಿ ಕೂಡಿಸ್ಕೋಬೇಕು, ಹೌದಲ್ಲ. ಸೊ 23 ಮತ್ತು 11 ಕೂಡಿಸ್ಕೊಳ್ಳೋಣ. ಎಷ್ಟು 23 11 ಕೂಡಿಸಿದರೆ ಇದು 34. ಇನ್ನು ಮೈನಸ್ 41 ಅದೇ ರೀತಿ ಬರೆಯೋಣ. ನೆಕ್ಸ್ಟ್ ಬಾಕ್ಸ್, ಇಲ್ಲೂ ಸಹ 23 ಅದೇ ರೀತಿ ಬರೆದು ಮೈನಸ್ 41 ಮೈನಸ್ 11 ಎರಡು ಸೇಮ್ ಚಿಹ್ನೆ ಬಂದಿರುವುದರಿಂದ ಅವುಗಳನ್ನ ಕೂಡಿಸ್ಕೊಳ್ಳೋಣ. ಎಷ್ಟು 41 11 ಕೂಡಿಸಿದರೆ ಇದು 52. ಎರಡು ಮೈನಸ್ ಚಿಹ್ನೆ ಬಂದಿವೆಲ್ಲ, ಉತ್ತರಕ್ಕೂ ಸಹ ಮೈನಸ್ ಚಿಹ್ನೆ. ಇನ್ನು 34 ಚಿಹ್ನೆ ಪ್ಲಸ್ 41 ಚಿಹ್ನೆ ಮೈನಸ್, ಎರಡು ಅಪೋಸಿಟ್ ಚಿಹ್ನೆ. ಇವಾಗ ಏನ್ ಮಾಡಬೇಕು, ಕಳೆಯಬೇಕು. ಸೊ 41 34 ಮೈನಸ್ ಮಾಡಿದರೆ ಬರುವಂತಹ ಉತ್ತರವೇ 7. ದೊಡ್ಡ ಸಂಖ್ಯೆ ಯಾವುದು, 41, ಅದರ ಚಿಹ್ನೆ ಮೈನಸ್, ಉತ್ತರಕ್ಕೂ ಸಹ ಮೈನಸ್ ಬಾಕ್ಸ್. ಇನ್ನು 23 ಮತ್ತು 52, 23 ಪ್ಲಸ್ ಚಿಹ್ನೆ ಹೊಂದಿದೆ, ಅದರರ್ಥ ಇವೆರಡು ಬೇರೆ ವಿರುದ್ಧ ಚಿಹ್ನೆ ಹೊಂದಿರುವಂತಹ ಸಂಖ್ಯೆಗಳು. ಇವುಗಳನ್ನ ಸಹ ಈಗ ಮೈನಸ್ ಮಾಡೋಣ. 52 23 ಕಳೆದರೆ ಎಷ್ಟು ಉಳಿತು, ಹೌದು ವಿದ್ಯಾರ್ಥಿಗಳು, ಇದು 29. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಈಗ ಮೈನಸ್ 7 ಈಗ ಮೈನಸ್ 20 ದೊಡ್ಡದು ಚಿಕ್ಕದು ನೀವು ಈಗ ತೀರ್ಮಾನಿಸಬೇಕು. ಸೊ ಯಾವಾಗಲೂ ಈ ಲೆಫ್ಟ್ ಸೈಡ್ ನಲ್ಲಿರುವಂತ ಸಂಖ್ಯೆಯನ್ನ ಗಣನೆಗೆ ತೆಗೆದುಕೊಂಡು ನೀವು ಈ ಚಿಹ್ನೆಯನ್ನು ಹಾಕ್ಬೇಕು. ಸೊ ಮೈನಸ್ 7 ಸಂಖ್ಯಾ ರೇಖೆಯಲ್ಲಿ ನೋಡಿ, ಮೈನಸ್ 7 ಮೊದಲಿಗೆ ಬರುವುದು ಅಥವಾ ಮೈನಸ್ 29 ಮೊದಲಿಗೆ ಬರುವುದು? ಹೌದು ಮೈನಸ್ 7 ಅಲ್ಲ, ಇದರರ್ಥ ಮೈನಸ್ 7 ಮೈನಸ್ 29ಕ್ಕಿಂತ ಇದು ದೊಡ್ಡದು ಇದೆಲ್ಲ. ಈ ರೀತಿ ಸಿಂಪಲ್ ಆಗಿ ನೀವು ಸಂಖ್ಯೆಗಳನ್ನ ತಿಳ್ಕೊಂಡು ಅವುಗಳ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಬೇಕು. ಸೊ ಈ ರೀತಿ ನಿಮ್ಮ ಸೆವೆಂತ್ ಸ್ಟ್ಯಾಂಡರ್ಡ್ ಈ ರೀತಿ ಸಿಂಪಲ್ ಸಿಂಪಲ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಯಾಕಂದ್ರೆ ನಿಮ್ಮ ಮುಂದಿನ ತರಗತಿಯಲ್ಲಿ ಬಹಳಷ್ಟು ಹೆಲ್ಪ್ ಆಗುವುದು. ಇನ್ನು ಡಿ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ ಡಿ ಸೊಲ್ಯೂಷನ್. ಮೊದಲಿಗೆ ದತ್ತ 39 ಪ್ಲಸ್ ಬ್ರಕೆಟ್ ನಲ್ಲಿ ಮೈನಸ್ 24 ಮೈನಸ್ ಬ್ರಕೆಟ್ ನಲ್ಲಿ 15 ಬಾಕ್ಸ್. 36 ಪ್ಲಸ್ ಬ್ರಕೆಟ್ ನಲ್ಲಿ ಮೈನಸ್ 52 ಮೈನಸ್ ಬ್ರಕೆಟ್ ನಲ್ಲಿ ಮೈನಸ್ 36. ಈಗ 39 ಅದೇ ರೀತಿ ಬರ್ಕೊಳ್ಳೋಣ. ಮೊದಲಿಗೆ ಬ್ರಕೆಟ್ ನ ಓಪನ್ ಮಾಡ್ಕೊಳ್ಳೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ 24 ಮೈನಸ್, ಒಳಗಿರುವಂತ ಚಿಹ್ನೆ ಪ್ಲಸ್. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 15 ಬಾಕ್ಸ್. 36 ಅದೇ ರೀತಿ ಬರೀರಿ. ಪ್ಲಸ್ ಇಂಟು ಮೈನಸ್ ಮೈನಸ್ 52 ಮೈನಸ್ ಇಂಟು ಮೈನಸ್ ಪ್ಲಸ್ ಹೌದಲ್ಲ. ಸೊ 36. ಈಗ ನಿಮ್ಮ ಸಿಂಪಲ್ ರೂಲ್ ಅನ್ನ ಮತ್ತೆ ಮುಂದುವರಿಸಿ. ಏನದು, ಸಮ ಚಿಹ್ನೆ ಅಂದ್ರೆ ಒಂದೇ ಚಿಹ್ನೆ ಹೊಂದಿರುವಂತ ಸಂಖ್ಯೆಗಳನ್ನ ಕೂಡಿಸಿಕೊಳ್ಳುವುದು. ಸೊ ಇಲ್ಲಿ 24 ಮತ್ತು 15 ಒಂದೇ ಚಿಹ್ನೆಯನ್ನು ಹೊಂದಿರುವಂತ ಸಂಖ್ಯೆಗಳು. ಸೊ 39 ಅದೇ ರೀತಿ ಬರೀರಿ. 24 ಮತ್ತು 15 ಕೂಡಿಸಿದ್ರೆ ಬರುವಂತ ಮೊತ್ತ 39. ಎರಡು ಮೈನಸ್ ಚಿಹ್ನೆ ಬಂದಿವೆಲ್ಲ, ಸೊ ಮೈನಸ್ ಬಾಕ್ಸ್. ಇಲ್ಲಿ ಮತ್ತೆ 36 ಮತ್ತು 36 ಸೇಮ್ ಚಿಹ್ನೆ ಹೊಂದಿರುವಂತ ಸಂಖ್ಯೆಗಳು, ಸೊ ಇವುಗಳನ್ನ ಕೂಡಿಸಿಕೊಳ್ಳಿ. 36 ಪ್ಲಸ್ 36 ಇದು 72, ಉಳಿದಿರುವಂತ ಸಂಖ್ಯೆ ಮೈನಸ್ 52. ಇನ್ನು 39 39 ಕಳೆದರೆ 0 ಅಲ್ಲ ಬಾಕ್ಸ್. 72 52 ಮೈನಸ್ ಮಾಡಿದರೆ ಬರುವಂತ ಉತ್ತರ 20. 2 ದೊಡ್ಡ ಸಂಖ್ಯೆ 72, ಆಟೋಮೆಟಿಕ್ ಆಗಿ ಚಿಹ್ನೆ ಪ್ಲಸ್. ಈಗ ಇದೊಂದು ಸಿಂಪಲ್ ಆದಂತ ಉತ್ತರ, 0 ದೊಡ್ಡದು ಅಥವಾ ಮೈನಸ್ 20 ದೊಡ್ಡದು. ಅಂದ್ರೆ 0
ಪ್ಲಸ್ ಇಪ್ಪತ್ತಕ್ಕಿಂತ ದೊಡ್ಡದು ಅಥವಾ ಚಿಕ್ಕದೆಂದು ನೀವಿಲ್ಲಿ ತೀರ್ಮಾನಿಸಬೇಕು. ಸೊನ್ನೆಯು ಪ್ಲಸ್ ಇಪ್ಪತ್ತಕ್ಕಿಂತ ಏನು ಚಿಕ್ಕದು ಹೌದಲ್ಲ. ಸೊ ಒಂದು ಸಿಂಪಲ್ ಆದಂತ ಪ್ರಶ್ನೆ ಮಾಡ್ತದೆ. ಇನ್ನು ಕೊನೆಯದಾಗಿ ಒಂಬತ್ತನೇ ಮುಖ್ಯ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಬನ್ನಿ ತಿಳ್ಕೊಳ್ಳೋಣ. ಸೊ ಒಂಬತ್ತನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ ಈ ಪ್ರಶ್ನೆ ಸೊಲ್ಯೂಷನ್ ದತ್ತ ಮೈನಸ್ 231 ಪ್ಲಸ್ 79 ಪ್ಲಸ್ 51 ಬಾಕ್ಸ್ ಮೈನಸ್ 399 ಪ್ಲಸ್ 159 ಪ್ಲಸ್ 81 ಬಿಡ್ಸ್ಗಳನ್ನ ಸೇಮ್ ಮಾಡಿ ಉಪಯೋಗ ಮಾಡಿ ವಿದ್ಯಾರ್ಥಿಗಳು. ಏನು ಸೇಮ್ ಚಿಹ್ನೆ ಹೊಂದಿರುವಂತಹ ಸಂಖ್ಯೆಗಳನ್ನ ಕೂಡಿಸ್ಕೊಳ್ಳೋದು. ಸೊ ಮೈನಸ್ 231 ಹಾಗೆ ಬರಿ ಪ್ಲಸ್ 79 ಪ್ಲಸ್ 51 ಎಷ್ಟು 130 ಹೌದಲ್ಲ ಬಾಕ್ಸ್. ಈಗ ಮೈನಸ್ 399 ಹಾಕಿ ಬರಿ ಏಕೆಂದ್ರೆ ಇಲ್ಲಿ 159 ಮತ್ತು 81 ಸೇಮ್ ಚಿಹ್ನೆ ಹೊಂದಿರುವಂತಹ ಸಂಖ್ಯೆ ಅವನ ಕುಡಿಸ್ಬೋಣ. ಪ್ಲಸ್ 240 ಅದಲ್ಲ 159 ಪ್ಲಸ್ 81 240. ಇನ್ನು ಎರಡು ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆಯನ್ನು ಹೊಂದಿವೆ. ಸೊ ಅವುಗಳನ್ನ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. ಸೊ 231 131 ಕಳೆದರೆ ಬರುವಂತ ಉತ್ತರ ವೆರಿ ಗುಡ್ 101. ಚಿಹ್ನೆ ಯಾವುದು ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲ. ಸೊ ದೊಡ್ಡ ಸಂಖ್ಯೆ ಯಾವುದು 231 ಅದರ ಚಿಹ್ನೆ ಮೈನಸ್ ಬಾಕ್ಸ್ ಮತ್ತೆ ವಿರುದ್ಧ ಚಿಹ್ನೆ. ಸೊ ಮೈನಸ್ ಮಾಡಿ 399 240 ಕಳೆದರೆ ಎಷ್ಟು 159 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ಈಗ ನೋಡಿ ವಿದ್ಯಾರ್ಥಿಗಳೇ ಕೊನೆಯ ಪ್ರಶ್ನೆ ಉತ್ತರ ಮೈನಸ್ 101 ಮೈನಸ್ 159 ಚಿಕ್ಕದು ದೊಡ್ಡದು ನೀವಿಲ್ಲಿ ತೀರ್ಮಾನಿಸಬೇಕು. ಸೊ ನಿಮ್ಮ ಸಂಖ್ಯಾ ರೀತಿಯಲ್ಲಿ ಮತ್ತೆ ನೆನಪಿಟ್ಕೊಳ್ಳಿ, ಝೀರೋ ಇಂದ ಲೆಫ್ಟ್ ಸೈಡ್ ಪ್ರಾರಂಭ ಮಾಡಿದ ಮೇಲೆ ಯಾವ ಸಂಖ್ಯೆ ಮೊದಲಿಗೆ ಬರುವುದು ಅದು ದೊಡ್ಡದು. ಯಾವ್ದು ಬರುವುದು ಮೈನಸ್ 101 ಹೌದಲ್ಲ. ಸೊ ಮೈನಸ್ 101 ಮೈನಸ್ 159ಕ್ಕಿಂತ ಇದು ದೊಡ್ಡ ಸಂಖ್ಯೆ. ವಿದ್ಯಾರ್ಥಿಗಳ ಇದರೊಂದಿಗೆ ನಾವು ನಿಮ್ಮ 7ನೇ ತರಗತಿಯ ಸೆಮಿಸ್ಟರ್ 1ರ ಮೊದಲನೇ ಅಧ್ಯಾಯವಾದ ಪೂರ್ಣಾಂಕಗಳು ಇದರ ಅಭ್ಯಾಸ 1.1ರ 9ನೇ ಸಮಸ್ಯೆ ನಾವು ಈ ವಿಡಿಯೋದಲ್ಲಿ ಬಿಡಿಸಿಕೊಂಡಿದ್ದೇವೆ. ಸೊ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತ ಹಿಂದಿನ ವಿಡಿಯೋಗಳು ನೀವು ನೋಡಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಆ ಲಿಂಕ್ ಅನ್ನು ನೀವು ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ಆ ವಿಡಿಯೋಗಳು ದೊರೆಯುತ್ತವೆ. ಸೊ ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಅಭ್ಯಾಸದ ಕೊನೆಯ ಪ್ರಶ್ನೆ ಅಂದರೆ 10ನೇ ಪ್ರಶ್ನೆ ಅದನ್ನ ನಾವು ತಿಳ್ಕೊಳ್ಳೋಣ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋಗಳ ಬಗ್ಗೆ ತಿಳಿಸಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.